ನಮಸ್ಕಾರ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ NHK ಪೊಲೀಸ್ ಕಾನ್ಸ್ಟೇಬಲ್ 2002 ಪ್ರಶ್ನೆ ಉತ್ತರ ಕ್ವಶನ್ ಪೇಪರ್ ಏನಿದೆ ಅಲ್ವಾ ನಾವು ಬಿಡಿಸ್ತಾ ಹೋಗೋಣ ಇದು ಬಂದ್ಬಿಟ್ಟು 1 ರಿಂದ 100 ವರೆಗೆ ಕ್ವಶನ್ಸ್ ಇರುತ್ತೆ ನಿಮಗೆ 1 ರಿಂದ 100 ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಮತ್ತು ಅದರದ್ದು ಸರಿಯಾದ ಉತ್ತರ ನಾವು ನೋಡ್ತಾ ಹೋಗೋಣ ಅದರಲ್ಲಿ 1ನೇದು ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ಇದರದ್ದು ಸರಿಯಾದ ಉತ್ತರ ಏನಿದೆಲ್ಲ ಕೆಂಪೇಗೌಡ 2ನೇ ಪ್ರಶ್ನೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ ಇದಕ್ಕೆ ಬಂದ್ಬಿಟ್ಟು ಸರಿಯಾದ ಉತ್ತರ ಕ್ರೀಡಾ ತರಬೇತಿಗಾಗಿ 3ನೇದು ಕರ್ನಾಟಕ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ಊರು ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಗಳೂರು ಬೆಂಗಳೂರು ಬಂದ್ಬಿಟ್ಟು ಕರ್ನಾಟಕದ ಉದ್ಯಾನ ನಗರ ಮತ್ತು ಬೆಂಗಳೂರು ಬಂದ್ಬಿಟ್ಟು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಅಂತಲೂ ಹೇಳ್ತೀವಿ ನಾವು 4ನೇ ಪ್ರಶ್ನೆ ಜಲಿಯಾನ್ ವಾಲಾ ಬಾಗ್ ದುರಂತಕ್ಕೆ ಕಾರಣವಾದ ಜನರಲ್ ಡಾಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇದು ಉಧಮ್ ಸಿಂಗ್ 5ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಡೇಟ್ ಲೈನ್ ಈ ಮೂಲಕ ಹಾದು ಹೋಗುತ್ತದೆ 180 ಡಿಗ್ರಿ ಗ್ರೀನ್ವಿಚ್ 6ನೇ ಪ್ರಶ್ನೆ ಸೂರ್ಯನ ಸುತ್ತು ಇರುವ ಗ್ರಹಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಬಂದ್ಬಿಟ್ಟು 9 7ನೇ ಪ್ರಶ್ನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಸ್ಥಳ ಯಾವುದು ಸರಿಯಾದ ಉತ್ತರ ಲಾಹೋರ್ 8ನೇ ಪ್ರಶ್ನೆ ಕರ್ನಾಟಕ ವಿಧಾನಸೌಧ ನಿರ್ಮಾಣಕ್ಕೆ ಕಾರಣಕರ್ತರು ಯಾರು ಸರಿಯಾದ ಉತ್ತರ ಕೆಂಗಲ್ ಹನುಮಂತಯ್ಯ 9ನೇ ಪ್ರಶ್ನೆ ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಹತ್ತಿ 10ನೇ ಪ್ರಶ್ನೆ ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು ಸರಿಯಾದ ಉತ್ತರ ಬಂದ್ಬಿಟ್ಟು ವಿಜಯನಗರ 11ನೇ ಪ್ರಶ್ನೆ ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ ಯಾವುದು ಸರಿಯಾದ ಉತ್ತರ ಚಂಪಾರಣ್ಯ 12ನೇ ಪ್ರಶ್ನೆ ಅಮೆರಿಕ 2ನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಯಾವುದು ಸರಿಯಾದ ಉತ್ತರ ಹಿರೋಶಿಮ 13ನೇ ಪ್ರಶ್ನೆ ಬಂಗಾಳ ವಿಭಜನೆ ಆದ ವರ್ಷ ಸರಿಯಾದ ಉತ್ತರ ಬಂದ್ಬಿಟ್ಟು 1905 14ನೇ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ವರ್ಷ ವಯಸ್ಸಾಗಬೇಕು ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ವರ್ಷ ವಯಸ್ಸಾಗಬೇಕು ಎಷ್ಟು ವರ್ಷ ಆಗಬೇಕಂದ್ರೆ 25ನೇ ವಯಸ್ಸು ಆದರೆ ಪ್ರಧಾನಮಂತ್ರಿ ಆಗಬಹುದು 15ನೇ ಪ್ರಶ್ನೆ ವಾಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು 1498 16ನೇ ಪ್ರಶ್ನೆ ಭಾರತದ ನೆಪೋಲಿಯನ್ ವಿರುದ್ಧಾಂಕಿತ ದೊರೆ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಸಮುದ್ರಗುಪ್ತ 17ನೇ ಪ್ರಶ್ನೆ ವಿಕ್ರಮಾದಿತ್ಯನೆಂಬ ಬಿರುದು ಯಾರಿಗೆ ಬಂತು ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಕ್ರಮಾದಿತ್ಯನೆಂಬ ಬಿರುದು 2ನೇ ಚಂದ್ರಗುಪ್ತನಿಗಿತ್ತು ಈಸ್ಟ್ ಇಂಡಿಯಾ ಭಾರತಕ್ಕೆ ಬಂದಾಗ ಇದ್ದ ಮುಗಲ ದೊರೆ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಜಹಾಂಗೀರ್ 19ನೇ ಪ್ರಶ್ನೆ ಸಿಂಧು ನಾಗರಿಕತೆಯ ಬಂದೂರ ಪಟ್ಟಣ ಯಾವುದು ಸರಿಯಾದ ಉತ್ತರ ಲೋಥಲ್ 20ನೇ ಪ್ರಶ್ನೆ ದಿನಾ ಇ ಇಲಾಹಿ ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಬರ್ 21ನೇ ಪ್ರಶ್ನೆ ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು ಅಮೃತಸರ 22ನೇ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿದೆ ಯಾವುದು ಅದು ರಾಜ್ಯ ಅಂದರೆ ಮಹಾರಾಷ್ಟ್ರ 23ನೇ ಪ್ರಶ್ನೆ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು ಸರಿಯಾದ ಉತ್ತರ ಬಂದ್ಬಿಟ್ಟು 24ನೇ ಪ್ರಶ್ನೆ ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು
ಸರಿಯಾದ ಉತ್ತರ ಬಂದ್ಬಿಟ್ಟು ಜಿರಾಫೆ. 25ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂಯಾರ್ಕ್. 26ನೇ ಪ್ರಶ್ನೆ, 1893ರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ. 27ನೇ ಪ್ರಶ್ನೆ, ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ, ಜ್ಞಾನಪೀಠ ಪ್ರಶಸ್ತಿ. 28ನೇ ಪ್ರಶ್ನೆ, ಜಗತ್ತಿನ ಖಂಡದಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾಜ್ಯ? ಸರಿಯಾದ ಉತ್ತರ ರಜಿಯಾ ಸುಲ್ತಾನ್. 30ನೇ ಪ್ರಶ್ನೆ, ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯ ಗ್ರಂಥದ ಭಾಷೆ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ತೆಲುಗು. 31ನೇ ಪ್ರಶ್ನೆ, ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. 32ನೇ ಪ್ರಶ್ನೆ, ಶ್ರೀಗಂಧದ ಉತ್ಪಾದನೆ ಈ ರಾಜ್ಯದಲ್ಲಿ ಹೆಚ್ಚಾಗುತ್ತದೆ, ಯಾವುದಂದರೆ ಕರ್ನಾಟಕ. 33ನೇ ಪ್ರಶ್ನೆ, ವಿಶ್ವದಲ್ಲಿ ಭಾರತದ ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. 34ನೇ ಪ್ರಶ್ನೆ, 4ನೆಯ ಪ್ರಪಂಚ ವಾರ್ಷಿಕ ಯೋಜನೆ ಮುಖ್ಯ ಘೋಷಣೆ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಕನಿಷ್ಠ ಅವಶ್ಯಕತೆಗಳಾದ ಕಾರ್ಯಕ್ರಮ. 35ನೇ ಪ್ರಶ್ನೆ, ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ ಯಾವುದು? 1948ನೇ ಜನವರಿ 30. 36ನೇ ಪ್ರಶ್ನೆ, ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಯಾವುದು? ಕೇರಳ ರಾಜ್ಯ. 37ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ಯ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧಿ. 38ನೇ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಸತೇಂದ್ರನಾಥ್ ಟ್ಯಾಗೂರ್. 39ನೇ ಪ್ರಶ್ನೆ, ಅನಾಫಾಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು? ಮಲೇರಿಯಾ. 40ನೆಯ ಪ್ರಶ್ನೆ, ಮಹಾತ್ಮ ಗಾಂಧಿ ಹುಟ್ಟಿರುವ ವರ್ಷ ಯಾವುದು? 1869. 41ನೆಯ ಪ್ರಶ್ನೆ, ರಕ್ತ ಕೆಂಪಾಗಲು ಇದರ ಇರುವಿಕೆ ಕಾರಣವೇನು? ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಇರೋದರಿಂದ ರಕ್ತ ಕೆಂಪಾಗಿರುವುದಕ್ಕೆ ಕಾರಣ. 42ನೆಯ ಪ್ರಶ್ನೆ, ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ? ಸರಿಯಾದ ಉತ್ತರ ಬಂದ್ಬಿಟ್ಟು 4ನೇದು. 4ನೇದರಲ್ಲಿ ಏನಿದೆ ಅಂದರೆ ಸಿ ಮತ್ತು ಡಿ. ಸಿ ಬಂದ್ಬಿಟ್ಟು ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳು. 4ನೇದರಲ್ಲಿ ಸಿ ಇದೆ, ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳು. 43ನೇ ಪ್ರಶ್ನೆ, ರಿಕೆಟ್ಸ್ ಒಂದು ವಿಧದ ನ್ಯೂತನ ರೋಗ. 44ನೇ ಪ್ರಶ್ನೆ, ಶಿವಾಜಿಯ ಜನಿಸಿದ ಸ್ಥಳ ಯಾವುದು? ಶಿವನೇರು ದುರ್ಗ. 45ನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ರವೀಂದ್ರನಾಥ್ ಟ್ಯಾಗೂರ್. 46ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ. 47ನೆಯ ಪ್ರಶ್ನೆ, ಗುರುತ್ವಾಕರ್ಷಣದ ನಿಯಮವನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಐಸಾಕ್ ನ್ಯೂಟನ್. ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ಇತ್ತು ಚೀನಾ ಯಾತ್ರಿಕ ಯಾರು? ಯುಯೆನ್ ಸ್ಥಾಂಗ್. 49ನೆಯ ಪ್ರಶ್ನೆ, ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಾಧ್ಯಕ್ಷರು ನಾಮಕರಣ ಮಾಡುತ್ತಾರೆ. 50ನೆಯ ಪ್ರಶ್ನೆ, ಭಾರತದ ಈ ಕ್ರಾಂತಿಕಾರರನ್ನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿರುವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಜತಿನ ದಾಸ್. 51ನೆಯ ಪ್ರಶ್ನೆ, ಸಂಗೀತ ಕ್ಷೇತ್ರದಲ್ಲಿ
ಕೆಳಕಂಡವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತದೆ? ಯಾರಿಗೆ ಸಿಕ್ಕಿದೆ ಅಂದರೆ ಸಿ ಲತಾ ಮಂಗೇಶ್ಕರ್ ಇವರಿಗೂ ಸಹ ಭಾರತರತ್ನ ಪ್ರಶಸ್ತಿ ಸಿಕ್ಕಿದೆ, ಮತ್ತು ಎಂ ಎಸ್ ಸುಬ್ಬಲಕ್ಷ್ಮಿ ಇವರಿಗೂ ಸಹ ಭಾರತರತ್ನ ಪ್ರಶಸ್ತಿ ಸಿಕ್ಕಿದೆ. ಲತಾ ಮಂಗೇಶ್ಕರ್ ಮತ್ತು ಎಂ ಎಸ್ ಸುಬ್ಬಲಕ್ಷ್ಮಿ ಇವರಿಬ್ಬರಿಗೂ ಸಹ ಭಾರತರತ್ನ ಪ್ರಶಸ್ತಿ ಸಿಕ್ಕಿದೆ. 52ನೆಯ ಪ್ರಶ್ನೆ, ಎಲ್ ಟಿ ಟಿ ಇ ರವರಿಂದ ಮರಣ ಹೊಂದಿದ ಭಾರತದ ನಾಯಕ ಯಾರು? ಸರಿಯಾದ ಉತ್ತರ ರಾಜೀವ್ ಗಾಂಧಿ. 53ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರು? ಸೊ ಈಗ ಸದ್ಯಕ್ಕೆ ಇರುವ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರಂದರೆ ಡಾಕ್ಟರ್ ಜಿ ಪರಮೇಶ್ವರ. 54ನೆಯ ಪ್ರಶ್ನೆ, ಹೈದರ್ ಅಲಿ ಮೈಸೂರಿನ ಸುಲ್ತಾನವಾದ ವರ್ಷ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು 1762. 55ನೆಯ ಪ್ರಶ್ನೆ, ಮಧುಮೇಹ ಇದರಿಂದ ಉಂಟಾಗುತ್ತದೆ, ಯಾವುದರಿಂದ ಉಂಟಾಗುತ್ತೆ ಮಧುಮೇಹ? ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವುದಕ್ಕೆ ಅದಕ್ಕೆ ಮಧುಮೇಹ ಉಂಟಾಗುತ್ತದೆ. 56ನೆಯ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ಯಾವುದು? ವ್ಯಾಪಾರ, ಟ್ರೇಡಿಂಗ್. 57ನೆಯ ಪ್ರಶ್ನೆ, ಹೆಸರುವಾಸಿಯಾದ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು? ದುರ್ಗಾ ಸಿಂಹ. 58ನೆಯ ಪ್ರಶ್ನೆ, ಪ್ರಜಾಪ್ರಭುತ್ವದ 4ನೇ ಸ್ತಂಭವೆಂದು ಯಾವುದಕ್ಕೆ ಕರೆಯುತ್ತಾರೆ? ಪತ್ರಿಕೋದ್ಯಮ. 59ನೆಯ ಪ್ರಶ್ನೆ, ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ. ಅಮೆರಿಕದಲ್ಲಿನ ಪ್ರಪಂಚದ ವಾಣಿಜ್ಯ ಕೇಂದ್ರದ ಮೇಲೆ ಅಫ್ಘಾನಿಸ್ತಾನದ ಭಯೋತ್ಪಾದಕರು ದಾಳಿ ಮಾಡಿದ್ದಕ್ಕೆ. 60ನೆಯ ಪ್ರಶ್ನೆ, ಬ್ಲಾಕ್ ಬೋರ್ಡ್ ಕಾರ್ಯಾಚರಣೆಯನ್ನು 1987 ಮತ್ತು 88ರಲ್ಲಿ ಈ ಕೆಳಕಂಡ ಉದ್ದೇಶಕ್ಕಾಗಿ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಿದ್ದು? ಸರಿಯಾದ ಉತ್ತರ ಬಂದ್ಬಿಟ್ಟು ಮೂಲ ಶಿಕ್ಷಣ. 61ನೆಯ ಪ್ರಶ್ನೆ, ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಿಸುತ್ತಾರೆ? ಹಾಲು ಉತ್ಪಾದನೆ ಕ್ಷೇತ್ರ. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ ಇಬ್ಬರೇ ಸದಸ್ಯರನ್ನು ನೇಮಿಸಬಹುದು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಂಗ್ಲೋ ಇಂಡಿಯನ್ ಜನಾಂಗ. 63ನೆಯ ಪ್ರಶ್ನೆ, ಕುದುರೆಮುಖವು ಕಬ್ಬಿಣದ ಅದಿರು ಯೋಜನೆ. 64ನೇ ಪ್ರಶ್ನೆ, ವಿಶ್ವನಾಥ್ ಆನಂದ್ ಯಾವ ಪಂದ್ಯಕ್ಕೆ ಹೆಸರುವಾಸಿಯಾದವರು? ಯಾವುದಂದರೆ ಚೆಸ್. ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಡಗು. 66ನೆಯ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನಾಕಾರ ಯಾರು? ಹುಯಿಲಗೋಳ ನಾರಾಯಣ. 67ನೆಯ ಪ್ರಶ್ನೆ, ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧವಿರುತ್ತದೆ, ಯಾವುದಂದರೆ ಕ್ರಿಕೆಟ್. 68ನೆಯ ಪ್ರಶ್ನೆ, ಈ ಕೆಳಗಿನವರ ಪೈಕಿ ಯಾರು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದವರು? ಸರಿಯಾದ ಉತ್ತರ ಮಹೇಂದ್ರ. 69ನೆಯ ಪ್ರಶ್ನೆ, ಅಶ್ವಿನಿ ನಾಚಪ್ಪ ಯಾವ ಆಟಕ್ಕೆ ಸಂಬಂಧಿಸಿದವರು? ಸರಿಯಾದ ಉತ್ತರ ಅಥ್ಲೆಟಿಕ್ಸ್. 70ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಂಗಾಪುರ್. 71ನೆಯ ಪ್ರಶ್ನೆ, ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯು ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 98.4 ಡಿಗ್ರಿ ಫ್ಯಾರನ್ಹೈಟ್. 72ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಿಸಬೇಕಾದವರು ಯಾರಿಗೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಕದಂಬರು. 73ನೆಯ ಪ್ರಶ್ನೆ, ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಉಲ್ಕೆ. 74ನೆಯ ಪ್ರಶ್ನೆ, ವಿಟಮಿನ್ ಸಿ ಕಡಿಮೆ ಆದಾಗ? ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಕರ್ವಿ ಉಂಟಾಗುತ್ತದೆ, ಇದು ಬಂದ್ಬಿಟ್ಟು ಒಂದು ಸ್ಕಿನ್ ಡಿಸೀಸ್. 75ನೆಯ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು? ಬೆಳಗಾಂ ಜಿಲ್ಲೆಯವರು.
ಎಪ್ಪತ್ತಾರನೆಯ ಪ್ರಶ್ನೆ, ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ. ಸಕ್ಕರೆ ಕಾಯಿಲೆ ನಿಯಂತ್ರಿಸುತ್ತದೆ. ಎಪ್ಪತ್ತೇಳನೆಯ ಪ್ರಶ್ನೆ, ಕಾರಂಜಾ ಡ್ಯಾಮ್ ಎಲ್ಲಿದೆ? ಕಾರಂಜಾ ಡ್ಯಾಮ್ ಎಲ್ಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬೀದರ್ ಜಿಲ್ಲೆಯಲ್ಲಿದೆ. ಎಪ್ಪತ್ತೆಂಟನೆಯ ಪ್ರಶ್ನೆ, ನೀರಿನ H2O ಸಾಂದ್ರತೆಯ ಈ ಕೆಳಗಂಡ ಡಿಗ್ರಿಗಳಲ್ಲಿ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಬಂದ್ಬಿಟ್ಟು 4 ಡಿಗ್ರಿಯಲ್ಲಿ. ಎಪ್ಪತ್ತೊಂಬತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರೋಗ ನೀರಿಂದ ಉಂಟಾಗುವುದಿಲ್ಲ? ಆಸ್ತಮ. ಎಂಬತ್ತನೆಯ ಪ್ರಶ್ನೆ, ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ. 4, 7, 12, 19, 28. ಸೊ ಮುಂದಿನ ಸಂಖ್ಯೆ ಯಾವುದಂದ್ರೆ? ಸರಿಯಾದ ಉತ್ತರ 39. ಎಂಬತ್ತೊಂದನೇ ಪ್ರಶ್ನೆ, ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಕೊಡಕೆನಾಲ್. ಎಂಬತ್ತೆರಡನೇ ಪ್ರಶ್ನೆ, ವಿಂಡೋಸ್ 95 ಒಂದು ಕಂಪ್ಯೂಟರ್ ಸಾಫ್ಟ್ವೇರ್. ಎಂಬತ್ತ್ಮೂರನೇ ಪ್ರಶ್ನೆ, ಆಮ್ಲೆಸ್ಟಿ ಇಂಟರ್ನ್ಯಾಷನಲ್, ಇದು ಬಂದ್ಬಿಟ್ಟು ನಾಗರಿಕ ಹಕ್ಕುಗಳ ಸಂಸ್ಥೆ. ಎಂಬತ್ನಾಲ್ಕನೇ ಪ್ರಶ್ನೆ, ಮಿರ್ಜಾ ತಾನ್ಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಿಗಿದ್ದ ಹೆಸರು ಯಾವುದು? ಸರಿಯಾದ ಉತ್ತರ ತನ್ ಮಿಶ್ರ. ಎಂಬತ್ತೈದನೇ ಪ್ರಶ್ನೆ, 2 = 5, 4 = 18, 6 = 39, 8 = 68. ಹಾಗೆಂದರೆ 10 = ಸರಿಯಾದ ಉತ್ತರ 105. ಕ್ವಶನ್ 86ನೇ ಕ್ವಶನ್, ಒಂದು ರೈಲು ಪ್ರತಿ ಗಂಟೆಗೆ 54 ಕಿಲೋಮೀಟರ್ ಹೋಗುತ್ತದೆ, ಆದರೆ ರೈಲು 150 ಮೀಟರ್ ಉದ್ದ ಇರುವ ಒಂದು ಬ್ರಿಡ್ಜ್ ದಾಟಲು 15 ಸೆಕೆಂಡ್ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು 75 ಮೀಟರ್. ಎಂಬತ್ತೇಳನೆಯ ಪ್ರಶ್ನೆ, 20 ಜನರು 40 ಗುಂಡಿಯನ್ನು 60 ದಿನಗಳಲ್ಲಿ ತೋಡಿರುತ್ತಾರೆ, ಅದೇ ರೀತಿ 10 ಜನರು 20 ಗುಂಡಿಯನ್ನು ತೋಡಲು ಎಷ್ಟು ದಿವಸ ಬೇಕಾಗುತ್ತದೆ? ಸರಿಯಾದ ಉತ್ತರ 60 ದಿವಸ. ಎಂಬತ್ತೆಂಟನೆಯ ಪ್ರಶ್ನೆ, ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವನ್ನು ಈ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ರೈಲ್ವೆ ಲೈನನ್ನು ನಿಯೋಜಿಸಲಾಗಿದೆ. ಸರಿಯಾದ ಉತ್ತರ ರೂಹಾದಿಂದ ಮಂಗಳೂರಿಗೆ. ಎಂಬತ್ತೊಂಬತ್ತನೆಯ ಪ್ರಶ್ನೆ, ಎ ಎಂಬ ವ್ಯಕ್ತಿ ಬಿಗಿಂತ ಶೇಕಡ 10 ಹೆಚ್ಚಾಗಿ ಸಂಪಾದಿಸುತ್ತಾನೆ, ಆದರೆ ಶೇಕಡ 15ರಷ್ಟು ಸಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾನೆ. ಹಾಗಾದರೆ ಬಿಯ ರೂಪಾಯಿ 85 ಸಂಪಾದಿಸಿದರೆ ಸಿ ಸಂಪಾದಿಸುವುದು ಎಷ್ಟು? ಸರಿಯಾದ ಉತ್ತರ 110 ರೂಪಾಯಿ. ಮಾಲಾ ಸುಧಾಗಿಂತ 2 ಪಟ್ಟು ದೊಡ್ಡವಳು. 3 ವರ್ಷದ ಹೇಗೆ ಮಾಲಾ ಸುಧಾಗಿಂತ 3 ದೊಡ್ಡವಳಾಗಿದ್ದಾಳೆ? ಈಗ ಮಾಲಾಳಿಗೆ ಎಷ್ಟು ವರ್ಷ? ಸರಿಯಾದ ಉತ್ತರ ಬಂದ್ಬಿಟ್ಟು 12 ವರ್ಷ. 91ನೇ ಪ್ರಶ್ನೆ, ಭಾರತದ ಭೂಪ್ರದೇಶದ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ? ಸರಿಯಾದ ಉತ್ತರ ಕನ್ಯಾಕುಮಾರಿ. 92ನೇ ಪ್ರಶ್ನೆ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಎಷ್ಟು? ಸರಿಯಾದ ಉತ್ತರ ಬಂದ್ಬಿಟ್ಟು ಭೂಮಿಗಿಂತ 1/6 ಭಾಗ. ಭಾರತದ ರಕ್ಷಣಾ ಸಚಿವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಈಗಿನ ಭಾರತದ ರಕ್ಷಣಾ ಸಚಿವರು ಶ್ರೀ ರಾಜನಾಥ್ ಸಿಂಗ್. 94ನೇ ಪ್ರಶ್ನೆ, ಪೌರ್ಣಮಿ ಯಾವಾಗ ಬರುತ್ತದೆ? ಸರಿಯಾದ ಉತ್ತರ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯ ಇರುವಾಗ. 95ನೇ ಪ್ರಶ್ನೆ, ಈ ದಿವಸ 6ನೇ ಜನವರಿ 4 ದಿವಸದ ನಂತರ ಶನಿವಾರ, ಆದರೆ ಕಳೆದ ವರ್ಷ 1ನೇ ಡಿಸೆಂಬರ್ ಯಾವ ದಿವಸ ಆಗಿರುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಮವಾರ.
ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ 2.4, 5.3, 8.2, 11.1 ಸೊ ಮುಂದಿನ ಸಂಖ್ಯೆ ಯಾವುದಂದ್ರೆ 14.0 ಕ್ವಶನ್ ನಂಬರ್ 97 ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ 2ಕ್ಕೆ ತಿರುಗಿ ಮತ್ತೆ 2 ಕಿಲೋಮೀಟರ್ ಪ್ರಯಾಣ ಮಾಡಿ ಮತ್ತು ಬಲಕ್ಕೆ ತಿರುಗಿ ಪುನಃ 1 ಕಿಲೋಮೀಟರ್ ಪ್ರಯಾಣ ಮಾಡಿರುತ್ತಾನೆ ಮತ್ತೆ ಉತ್ತರಕ್ಕೆ 5 ಕಿಲೋಮೀಟರ್ ಪ್ರಯಾಣ ಮಾಡಿರುತ್ತಾನೆ ಹಾಗಾದರೆ ಶಶಿಯು ಪ್ರಾರಂಭ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ ಸರಿಯಾದ ಉತ್ತರ ಬಂದ್ಬಿಟ್ಟು 5 ಕಿಲೋಮೀಟರ್ 98ನೇದು ರಾಜೇಶ ಅನಂತ ಮಹೇಶ ಶ್ಯಾಮ್ ಮತ್ತು ನರಸಿಂಹ 5 ಹುಡುಗರು ಒಟ್ಟಿಗೆ ವೃತ್ತಾಕಾರದಲ್ಲಿ ಕುಳಿತಿರುತ್ತಾರೆ ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಕೂತಿರುತ್ತಾನೆ ಅನಂತನು ರಾಜೇಶನ ಮತ್ತು ಶ್ಯಾಮ್ ಮಧ್ಯ ಕುಳಿತಿರುತ್ತಾನೆ ನರಸಿಂಹ ಮಹೇಶ್ ಮತ್ತು ಶ್ಯಾಮ್ ಮಧ್ಯ ಕೂತಿರುತ್ತಾನೆ ಹಾಗಾದರೆ ಎಡ ಭಾಗಕ್ಕೆ ಯಾರು ಕೂತಿರುತ್ತಾರೆ ರಾಜೇಶ 99ನೇದು ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ 6 ಸಂಸಾರ ಒಂದನೇ ಲೈನಿನಲ್ಲಿ ಇರುವ ಮನೆಗಳಲ್ಲಿ ವಾಸವಾಗಿದ್ದಾರೆ ಬಿ ಎಂಬುವರಿಗೆ ಎಫ್ ಮತ್ತು ಡಿ ಸಂಸಾರ ಅಕ್ಕಪಕ್ಕದಲ್ಲಿ ಇರುತ್ತಾರೆ ಇ ಎಂಬುವರು ಡಿ ಪಕ್ಕದಲ್ಲಿ ಇರುವುದಿಲ್ಲ ಹಾಗಾದರೆ ಎಫ್ ಪಕ್ಕದಲ್ಲಿ ಯಾರು ಇರುತ್ತಾರೆ ಸರಿಯಾದ ಉತ್ತರ ಬಿ ಮತ್ತು ಸಿ 100ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ವಿಶ್ವವಿಖ್ಯಾತ ಇಂಜಿನಿಯರ್ ಆಡಳಿತ ಮುತ್ಸದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಯಾರಾಗಿದ್ದಾರೆ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟವಾಯ್ತಂದರೆ ಇದನ್ನು ಲೈಕ್ ಮಾಡಿ